ಜೈ ಶ್ರೀ ಗುರುದೇವ್. ಈ ದಿನ ಒಂದು ವಿಶೇಷ ಸ್ಮೃತಿಯನ್ನು ಮಂಡ್ಯ ನಗರದಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ಸಂಗತಿ. ಯುಗಯೋಗಿ ಜಗದ್ಗುರು ಶೂದ್ರ ಸಮುದಾಯಕ್ಕೆ ಆಧ್ಯಾತ್ಮದ ಸುವರ್ಣ ಪಥವನ್ನು ನಿರ್ಮಾಣ ಮಾಡಿಕೊಟ್ಟಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 79ನೇ ಸ್ಮರಣೋತ್ಸವ, ಹಾಗೆ ವೈಜ್ಞಾನಿಕ ಚಿಂತನೆಯ ಮೂಲಕ ಶೂದ್ರ ಸಮುದಾಯ ಜಗತ್ತಿನಲ್ಲಿ ಮಹತ್ತನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತೇಳಿ ಕ್ರಿಯಾರೂಪದಲ್ಲಿ ಸಾಧಿಸಿ ತೋರಿಸುತ್ತಿರುವಂಥ ನಮ್ಮೆಲ್ಲರ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ 11ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ, ಮತ್ತು ವಿಶೇಷವಾಗಿ ಕರ್ನಾಟಕದ ಜನಸಮುದಾಯದ ಮನವನ್ನು ಗೆದ್ದಿರುವಂತಹ, ಸಾವಿನ ಅಂಚಿನಲ್ಲಿದ್ದಂತಹ ಅನೇಕ ಹೃದಯ ರೋಗಿಗಳಿಗೆ 8 ಮತ್ತು 72 ಲಕ್ಷ ಹೇಳಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಅಂತ ಮಹಾನ್ ಸಾಧನೆಯನ್ನು ಮಾಡಿದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಹೇಬರಿಗೆ, ಹಾಗೂ ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಸನ್ಮಾನ್ಯ ಶಾಸಕರಾದಂಥ ಗಣಿಗ ರವಿಯವರಿಗೆ, ಹಾಗೆ ಇಲ್ಲಿರುವಂಥ ಎಲ್ಲ ಸಮಸ್ತ ಮಾನವ ಬಂಧುಗಳಿಗೆ ನಾನು ವಿಶೇಷವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರು, ಹಾಗೆ ವಿಶೇಷವಾಗಿ ಶ್ರೀಮಠವನ್ನು ಕಟ್ಟಿ ಬೆಳೆಸಿದ ಹಿರಿಯ ಯತಿಗಳಾದಂಥ ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಒಕ್ಕಲಿಗರ ಸೇವಾ ಟ್ರಸ್ಟ್ ಮತ್ತಿತರ ಸಂಘಟನೆಗಳು ಸೇರಿಕೊಂಡು ಬಹಳ ಸಂತೋಷದಿಂದ, ಅಭಿಮಾನದಿಂದ, ಹೆಮ್ಮೆಯಿಂದ ಗುರುಗಳ ಒಂದು ಸಂಸ್ಮರಣೋತ್ಸವವನ್ನು ಮಾಡಬೇಕು. ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಒಂದು ಪಟ್ಟಾಭಿಷೇಕ ದಶಮಾನೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮನ ಆಯೋಜಿಸಿ ಬಹಳ ಸಂತೋಷದಿಂದ ಮಾಡ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿದೆ, 1974ರಲ್ಲಿ ಯಾರಿಗೂ ಬೇಕಿಲ್ಲದ ಶ್ರೀಮಠವನ್ನು ಶೂದ್ರ ಸಮುದಾಯವನ್ನು ಮುನ್ನೆಲೆಗೆ ತರಬೇಕು ಅಂತೇಳಿ ಅಲ್ಲಿ ತನ್ನ ಇಡೀ ಜೀವಮಾನವನ್ನೇ ತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕರಿಸಿ ಶೂದ್ರ ಸಮುದಾಯಕ್ಕೆ ಒಂದು ಆಧ್ಯಾತ್ಮದ ಆದಿಯನ್ನು ಕಲ್ಪಿಸಿಕೊಟ್ರು. ಇವತ್ತು ಏನು ಎಲ್ಲರೂ ನಾವು ಒಕ್ಕಲಿಗರು 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 ಶ್ರೇಷ್ಠ ಅಂತ ಹೇಳ್ಕೊತೀರಲ್ಲ, ಆದರೆ ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ದಯವಿಟ್ಟು ಒಕ್ಕಲಿಗರಿಗೋಸ್ಕರ ಮಠವನ್ನು ಕಟ್ಟಿಲ್ಲ. ನೀವು ಇದನ್ನು ವಿವಾದ ಮಾಡಿದರೂ ಸರಿಯೇ, ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿ ಈ ಸಮುದಾಯವನ್ನು, ಶೂದ್ರ ಸಮುದಾಯಗಳನ್ನು ಮುನ್ನೆಲೆಗೆ ತಂದಿದ್ದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಲಿಕ್ಕೆ, ಅವರ ಐಕ್ಯತೆಯನ್ನು ಹೆಚ್ಚು ಮಾಡಲಿಕ್ಕೆ, ಸಾಧನೆಯ ಮಾರ್ಗದಲ್ಲಿ ಹೋಗಲಿಕ್ಕೆ ಹೊರತು ಇದು ಒಕ್ಕಲಿಗರಿಗೋಸ್ಕರ ಕಟ್ಟಿದ್ದಲ್ಲ. ದಯವಿಟ್ಟು ಇದು ತಪ್ಪು ತಿಳುವಳಿಕೆ ಬಿಟ್ಟು ಬಿಡಿ. ಕಾರಣ, ನಾನು 12 ವರ್ಷಗಳ ಕಾಲ ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ಅನ್ನ ತಿಂದು ಬೆಳೆದಿದ್ದೀನಿ, ಪ್ರೌಢಾವಸ್ಥೆಯಲ್ಲಿ ಬೆಂಗಳೂರಿನಲ್ಲಿ. ಅಲ್ಲಿ ನನ್ನ ಜೊತೆ ಮುಸ್ಲಿಂ ವಿದ್ಯಾರ್ಥಿಗಳಿದ್ದರು, ಕ್ರಿಶ್ಚಿಯನ್ ವಿದ್ಯಾರ್ಥಿಗಳಿದ್ದರು, ಅಖಿಲ ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯದವರು ಇದ್ದರು. ಎಲ್ಲ ಹೊರಗಡೆ ಏನು ಮಾತಾಡ್ಕೊತಾರೆ, ಆದಿಚುಂಚನಗಿರಿ ಮಠ ಬರೀ ಒಕ್ಕಲಿಗರಿಗೆ ಒಕ್ಕಲಿಗರಿಗೆ ಅಂತ ಹೇಳ್ಕೊತಾರೆ. ನೀವು ಒಳಗೆ ಬಂದು ನೋಡಿ ಅಂತರವನ್ನು, ಬೇರೆ ಯಾವುದೇ ಮಠಗಳಿಗಿಂತಲೂ ಶ್ರೀ ಆದಿಚುಂಚನಗಿರಿ ಮಠ ಜಾತಿಯನ್ನು ಆಚೆಗಿಟ್ಟು ಪ್ರೀತಿಸುತ್ತೆ, ಜಾತಿಯನ್ನು ಆಚೆಗಿಟ್ಟು ಒಳಗೆ ಕರ್ಕೊಳ್ಳುತ್ತೆ. ಅದು ನನ್ನ ವೈಯಕ್ತಿಕ ಅನುಭವವೂ ಕೂಡ. ಹಾಗಾಗಿ ದಯಮಾಡಿ ವಿನಂತಿ ಮಾಡ್ಕೊತೀನಿ, ಶ್ರೀ ಆದಿಚುಂಚನಗಿರಿ ಮಠ ವಿಶ್ವ ಮಾನವ ಮಠ, ರಾಷ್ಟ್ರಕವಿ ಕುವೆಂಪುರವರ ಆದರ್ಶಗಳು, ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ, ಇದು ಶೂದ್ರ ಸಮುದಾಯದ ಪೂರ್ಣ ಕಲ್ಪನೆ ಆಗಬೇಕು. ಇವತ್ತು ಎಲ್ಲರೂ ಆರೋಪ ಮಾಡ್ತಾರೆ, ನನಗೆ ವೈಯಕ್ತಿಕವಾಗಿ ನೋವಿದೆ, ಒಕ್ಕಲಿಗರಿಂದ ದೌರ್ಜನ್ಯ ಆಗ್ತಾ ಇದೆ ದಲಿತರ ಮೇಲೆ, ಶೂದ್ರ ಮೇಲೆ, ಅತಿಶೂದ್ರ ಮೇಲೆ. ದಯವಿಟ್ಟು ಇದನ್ನು ಪರಿವರ್ತನೆ ಆಗಲೇಬೇಕು. ಪೂಜ್ಯ ಸ್ವಾಮೀಜಿಯವರಲ್ಲಿ ನಾನು ಕ್ಷಮೆಯಾಚನೆ ಮಾಡಿ ಕೇಳ್ತಾ ಇದ್ದೇನೆ, ಪರಮಪೂಜ್ಯ ಗುರುಗಳು ಕಟ್ಟಿದ್ದು ಮಠವನ್ನು ಹಾಗೆ ಕಟ್ಟಬೇಕು ಅಂತ ಆಸೆ ಇಟ್ಟಿದ್ದು ಮನಸ್ಸನ್ನು, ನಾವು ಮನಸ್ಸನ್ನು ಹರಳಿಸ್ಕೊಳ್ಳೋಣ. ಹೃದಯವನ್ನು ನರಳ್ತಾ ಇದ್ರೆ ಅರಳಿಸ್ಲಿಕ್ಕೆ ಇದ್ದಂಥ ಒಬ್ಬ ಖ್ಯಾತ ವೈದ್ಯನಿಗೆ ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಅವರು ಹೇಳಿದ ಮಾತುಗಳನ್ನು ಗಂಭೀರವಾಗಿ ಸ್ವೀಕರಿಸೋಣ. ಅವರು ಹೇಳಿದರು, ನಾವು ಮನಸ್ಸನ್ನು ಕಟ್ಟುವ ಕೆಲಸ ಮಾಡಬೇಕು. ಪರಮಪೂಜ್ಯ ಜಗದ್ಗುರುಗಳ 79ನೇ ವರ್ಷದ ಈ ಒಂದು ಸಂಸ್ಮರಣೆ, ಈಗಿನ ಪೂಜ್ಯ 72ನೇ ಪರಮಪೂಜ್ಯ ಗುರುಗಳ ಉದ್ದೇಶ ಏನು ಗೊತ್ತಾ,
ನಾನು ಅವರನ್ನ ಆಂತರಿಕವಾಗಿ ಬಲ್ಲೆ. 15 ದಿನಗಳ ಕಾಲ ಅವರ ಜೊತೆ ನಿಕಟವಾಗಿ ನಾನು ಇದ್ದೆ. ವೈಜ್ಞಾನಿಕ ಚಿಂತನೆಯ ಮೂಲಕ ಈ ದೇಶವನ್ನು ಕಟ್ಟಬೇಕು. ಕೇವಲ ಜಾತಿಗಾಗಿ ಶ್ರೀಮಠಕ್ಕೆ ಒಂದು ಸೀಮೆಯನ್ನು ಹಾಕೋಬಾರದು. ಅದಕ್ಕೆ ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಈ ಆಧ್ಯಾತ್ಮಿಕ ಶಿಖರವನ್ನು ಏರಿದ ಮೊಟ್ಟ ಮೊದಲ ಶೂದ್ರ ಸನ್ಯಾಸಿ. ಜಗತ್ತಿಗೆ ಶೂದ್ರರೂ ಕೂಡ ಸನ್ಯಾಸತ್ವವನ್ನು ಸ್ವೀಕರಿಸಿ ಜನಸಾಮಾನ್ಯರಿಗೆ, ನೊಂದವರಿಗೆ, ದೇವರ ಬಗ್ಗೆ ಭಯಮಿಶ್ರಿತ ಭಕ್ತಿ ಇಟ್ಕೊಂಡಿರುವಂಥವ್ರಿಗೆ ಪ್ರೀತಿಯುತ ಭಕ್ತಿಯನ್ನು ತೋರಿಸಿ ಮೋಕ್ಷದ ಮಾರ್ಗದಲ್ಲಿ ಕಂಡೊಯ್ಯಬಹುದು ಅಂತೇಳಿ ಎತ್ತಿ ತೋರಿಸಿದಂಥವ್ರು, ಕಠಿಣ ತಪಸ್ಸನ್ನು ಮಾಡಿದಂಥವ್ರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ಅವರ ಸಂಸ್ಮರಣೆಯ ಹಾದಿಯಲ್ಲಿ ನಾವೆಲ್ಲರೂ ವಿಶ್ವಮಾನವರಾಗೋಣ. ಗೌತಮ ಬುದ್ಧ ನಿಮಗೆಲ್ಲ ಗೊತ್ತಿದೆ, 2600 ವರ್ಷಗಳಿಂದ ಗೌತಮ ಬುದ್ಧ ಏನು ಪಡ್ಕೊಂಡ್ರು, ಆರ್ಯ ಸತ್ಯಗಳನ್ನ ಏನು ಹೇಳಿದ್ರು? ನಿನ್ನಂತೆಯೇ ಇತರನ್ನು ಪ್ರೀತಿಸು, ನೀನು ದೇವನಾಗುತ್ತೀಯಾ. ಅದೇ 20ನೇ ಶತಮಾನದ ಕೊನೆಯ ಭಾಗದಲ್ಲಿ 1974 ರಿಂದ 2000 ಪ್ರೀತಿಸುತ್ತೀಯ ಗೌತಮ ದೃಷ್ಟಿಯಲ್ಲಿ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಇಡೀ ಜಗತ್ತಿನ ಎಲ್ಲ ಭಾಗದಲ್ಲೂ ಕೂಡ ಮಣ್ಣಿನ ಋಣವನ್ನ ತೀರಿಸುವ ಕೈಂಕರ್ಯವನ್ನು ಮಾಡಬೇಕು ಅನ್ನೋ ಒಂದು ದೊಡ್ಡ ಹಂಬಲದಿಂದ ಇವತ್ತು ವೈಜ್ಞಾನಿಕವಾಗಿ ನಮ್ಮೆಲ್ರಿಗೂ ಕೂಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಜಾತಿ ಮುಕ್ತ ಭಾರತವನ್ನು ಕಟ್ಟಲಿಕ್ಕೆ, ಜಾತಿ ಮುಕ್ತ ಭಾವನೆಗಳನ್ನ ಕಟ್ಟಲಿಕ್ಕೆ, ವೈಷಮ್ಯದ ಅಸೂಯೆಯ ಕಿಚ್ಚನ್ನು ಕಿತ್ತು ಎಸಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕಾದಂಥ ಅಗತ್ಯತೆ ಇಂಥ ಸಂದರ್ಭಗಳಲ್ಲಿದೆ. ಕೇವಲ ಕಾರ್ಯಕ್ರಮಗಳನ್ನ ಮಾಡಿ ಸ್ಟೇಜ್ ಹಾಕಿ ದೊಡ್ಡದಾಗಿ ಮಾಡೋದಕ್ಕಿಂತ ಈ ಸಮಾಜವನ್ನು ಪರಿವರ್ತನೆ ಮಾಡುವಂಥ ಪ್ರತಿಯೊಂದು ಮನಸ್ಸುಗಳು ಹುಟ್ಕೋಬೇಕು. ನಾವು ಮೊದಲು ಸ್ವಾರ್ಥವನ್ನು ಬಿಡಬೇಕು. ಅಕಸ್ಮಾತ್ ನಾನು ದಲಿತನಾಗಿ ಹುಟ್ಟುಬಿಟ್ಟಿದ್ರೆ, ನಾನು ಇನ್ನೊಂದು ಜಾತಿಯವನಾಗಿ ಹುಟ್ಟುಬಿಟ್ಟಿದ್ರೆ, ನಾನು ನನ್ನ ನೋವನ್ನು ತಡ್ಕೊಳ್ಳಿಕ್ಕೆ ಶಕ್ತಿ ಇರ್ತಿತ್ತಾ? ಅದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ದಯಮಾಡಿ ತಪ್ಪು ತಿಳ್ಕೋಬಾರ್ದು, ನಾನು ಅತಿ ಚಿಕ್ಕವನು, ದಯವಿಟ್ಟು ಕ್ಷಮಿಸಿ ಈ ಸಮಾಜದಲ್ಲಿ ಅದೊಂದು ನೋವನ್ನು ಕಿತ್ತು ಎಸೆದು ರಾಷ್ಟ್ರಕವಿ ಕುವೆಂಪುರವರ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಏನು ಒಂದು ಆಶಯ ಇತ್ತು ಆ ರೀತಿ ವಿಶ್ವ ಮಾನವ ಪ್ರಜ್ಞೆ ಹತ್ರ ಹೋಗೋಣ. ಎಲ್ಲರೂ ನಮ್ಮ ಕಡೆ ಬರ್ತಾರೆ. ಆ ದೃಷ್ಟಿಯಿಂದ ಶ್ರೀಮಠವನ್ನು ಬಳಸ್ಕೊಳ್ಳೋಣ. ಶ್ರೀಮಠದ ಆಶೀರ್ವಾದದಲ್ಲಿ ಪರಮಪೂಜ್ಯ ಗುರುಗಳ ಒಂದು ದಿವ್ಯ ಸಂದೇಶವನ್ನು ಪಡ್ಕೊಂಡು ನಾವೆಲ್ಲರೂ ಕೂಡ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ವೈಜ್ಞಾನಿಕವಾಗಿ ಚಿಂತನೆ ಮಾಡೋಣ. ಡಾಕ್ಟರ್ ಸಿ ಎನ್ ಮಂಜುನಾಥ ಸಾಹೇಬರು ಹೇಳಿದರು, ನಾವು ನಮ್ಮಲ್ಲಿರುವಂಥ ಮೌಢ್ಯಗಳನ್ನ ಬಿಡಬೇಕು. ಮೌಢ್ಯಗಳನ್ನ ಬಿಡಬೇಕು ಅಂದರೆ ವಿಶೇಷವಾಗಿ ಮೌಢ್ಯಗಳಿರೋದೇ ಈ ಶೂದ್ರ ಸಮುದಾಯದಲ್ಲಿ. ಅವ್ರು ಹೇಳಿದರು, ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿಬಿಟ್ರೆ, ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಬಿಟ್ರೆ ಬರೋದಿಲ್ಲ. ಕುವೆಂಪು ಅವ್ರು ಏನು ಹೇಳಿದರು, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ಏನು, ಯದಯದನಿಗೂ ಮಿಗಿಲು ಶಾಸ್ತ್ರವಿಹುದೇನು. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಇದೇ ಸಮುದಾಯದಲ್ಲಿ ಹುಟ್ಟಿದಂಥ ಮಹಾನ್ ಚೇತನ ಅವರು, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ಏನು, ಯದಯದನಿಗೂ ಮಿಗಿಲೇನು. ಅದಕ್ಕೆ ಹೃದಯವಂತ ವೈದ್ಯರು, ಹೃದಯ ವೈದ್ಯರು ಹೇಳಿದ್ದು, ಕಣ್ಣಿನಿಂದ ಬಡವರನ್ನ ಗುರುತಿಸಬೇಕು. ಆ ಕಾನೂನು ಮಾಡ್ಕೊಂಡು ಮಾಡಿದ್ಕೇನೆ ಆರೋಪಗಳು ಬಂದಿರಬಹುದೇನೋ, ನನಗೆ ಗೊತ್ತಿಲ್ಲ, ಬಂದಿರಬಹುದೇನೋ ಗೊತ್ತಿಲ್ಲ. ಆದರೆ ಅವರು ಯಾವ ದೃಷ್ಟಿಯಿಂದ ಮಾಡಿದರು, ಒಬ್ಬ ವ್ಯಕ್ತಿಯಾಗಿ ಒಂದು ಸರ್ಕಾರಿ ಸಂಸ್ಥೆಯನ್ನು ಅದ್ಭುತವಾಗಿ ಬೆಳೆಸಿ ಇವತ್ತು ಜಗತ್ತಿನಲ್ಲೇ ಬೇರೆ ಬೇರೆ ದೇಶಗಳಿಂದ ಹೃದಯ ಚಿಕಿತ್ಸೆಗೆ ಅಲ್ಲಿಗೆ ಬರ್ತಾರೆ ಅಂದರೆ, ವಾಟ್ ಇಸ್ ದ ಕೆಪಾಸಿಟಿ ಆಫ್ ಡಾಕ್ಟರ್ ಮಂಜುನಾಥ್ ಸರ್? ಕೆಪಾಸಿಟಿಗಿಂತಲೂ ಅಧಿಕಾರ ಇತ್ತು ಮಾಡಿದರೆ ಅಂತ ಹೇಳ್ಬೋದು, ಬಟ್ ವಾಟ್ ಇಸ್ ದ ಇಂಟರ್ನಲ್ ಕೆಪಾಸಿಟಿ ಆಫ್ ಡಾಕ್ಟರ್ ಮಂಜುನಾಥ್? ಅವರ ಹೃದಯ ಯಾವುದಕ್ಕೆ ಮಿಡಿತಾ ಇತ್ತು? ಸಮಾಜಕ್ಕೆ ಕಷ್ಟಕ್ಕೆ ಆಗಬೇಕು ನನ್ನ ಕಾನೂನು, ಕಷ್ಟಕ್ಕೆ ಆಗಬೇಕು ನನ್ನ ನಿಯಮ, ಕಷ್ಟಕ್ಕೆ ಆಗಬೇಕು ನನ್ನ ಅವಕಾಶ ಅನ್ನೋ ಒಂದು ಉದ್ದೇಶದಿಂದ ಅವರು ಇವತ್ತು ನಮ್ಮೆಲ್ಲರ ಪ್ರೀತಿಗೆ ಪರಮಪೂಜ್ಯ ಗುರೂಜಿಯವರ ಒಂದು ದಿವ್ಯ ಆಶೀರ್ವಾದದಿಂದ ಅವರು ಅಭಿಮಾನಿತರಾಗಿದ್ದಾರೆ, ಈ ಒಂದು ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಅವರಿಗೆ ಭಗವಂತ ಹೆಚ್ಚಿನ ಶಕ್ತಿನೇ ಕೊಡಲಿ. ಕಾಲಭೈರವ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯದ ಶಕ್ತಿ ಅವರ ಮೇಲೆ ಇರಲಿ. ಅವರು ಶತಾಯುಷಿಗಳಾಗಿ ಈ ರಾಜ್ಯಕ್ಕೆ, ಈ ದೇಶಕ್ಕೆ, ವೈದ್ಯಕೀಯ ಕ್ಷೇತ್ರಕ್ಕೆ ಅಗಲಿರಲು ಸಲಹೆಯನ್ನು ನೀಡುವಂಥ ಶ್ರೇಷ್ಠ ಸ್ಥಾನಮಾನಗಳು ಅವರಿಗೆ ಸಿಗಲಿ ಅಂತೇಳಿ ನಾನು ವೈಯಕ್ತಿಕವಾಗಿ ಆಶಯವನ್ನು ವ್ಯಕ್ತಪಡಿಸ್ತಾ, ನಾನೇನಾದರೂ ತಪ್ಪನ್ನು ಮಾತಾಡಿದರೆ ದಯವಿಟ್ಟು ಪರಮಪೂಜ್ಯ ಗುರೂಜಿಯವರು ನನ್ನ ಕ್ಷಮಿಸಬೇಕು, ಇಲ್ಲಿರೋ ಎಲ್ಲರೂ ಕೂಡ ಕ್ಷಮಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ, ನಾನು ನನ್ನ ಮನಸ್ಸನ್ನು ಹೇಗೆ ಅರ್ಥ ಮಾಡ್ಕೊತೀನೋ ಹಾಗೆ ಈ ಒಂದು ಸಮಾಜದಲ್ಲಿ ನಾವು ಒಟ್ಟಿಗೆ ಬದುಕಬೇಕಾಗಿದೆ. ಇವತ್ತು ವೈರುಧ್ಯದ ಸಂಗತಿಗಳು ಈ ಸಮಾಜದಲ್ಲಿ ಬಿತ್ತಾ ಇದ್ದಾವೆ. ಧರ್ಮ 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 ಅಂತ ಕಿತ್ತಾಡ್ತಾ ಇದ್ದಾರೆ.
ಹದಿನೆಂಟನೇ ಶತಮಾನದಲ್ಲಿ ಕಾರ್ಲ್ ಮಾರ್ಕ್ಸ್ ಹೇಳಿದ್ದೇನೋ, ರಿಲಿಜಿಯನ್ ಈಸ್ ಎನ್ ಅಪೀಮ್, ಅದು ಧರ್ಮ ಅಂದರೆ ಒಂದು ಅಪೀಮು. ಧರ್ಮದ ಒಳಗೆ ಜಾತಿ, ಮತ್ತೆ ಜಾತಿಯ ಒಳಗೆ ಬೇರೆ ಬೇರೆ ಇವೆಲ್ಲ ತೆಗಿಬೇಕಾಗುತ್ತೆ. ಅದಕ್ಕೇ ಈ ರಾಷ್ಟ್ರದಲ್ಲಿ ಹುಟ್ಟಿದಂಥ ಬುದ್ಧನಿಂದ ಇಲ್ಲಿಯ ತನಕ, ಬುದ್ಧನಿಂದ ಬಾಲಗಂಗಾಧರನಾಥ ಸ್ವಾಮೀಜಿಯವರ ತನಕ ಹುಟ್ಟಿ ಹೋದ ಎಲ್ಲ ಮಹಾಚೇತನಗಳ ಬಯಕೆ ಏನಾಗಿತ್ತು ಅಂದರೆ, ಮನುಷ್ಯನನ್ನು ಮಾನವೀಯ ಸೇತುವೆಯಲ್ಲಿ ಕಟ್ಟಬೇಕು, ಮಾನವೀಯ ಸೇತುವೆ ಮೇಲೆ ನಡೆಯೋ ಹಾಗೆ ಮಾಡಬೇಕು, ಸದಾ ಮಾನವೀಯತೆಗೆ ಬೆಲೆ ಕೊಡಬೇಕು, ಉಳಿದಿದ್ದನ್ನೆಲ್ಲ ಸೈಡ್ಗಿಟ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಪರಮಪೂಜ್ಯ ಗುರೂಜಿಯವರ 79ನೇ ವರ್ಷದ ಸಂಸ್ಮರಣ ಮಹೋತ್ಸವ ಮಾಡಿದ್ರ ಉದ್ದೇಶ ಅದೇ. ನಮ್ಮ ಎಲ್ಲ ನಾನು ನಿನ್ನೆ ರಾತ್ರಿ ಬಂದಿಲ್ಲಿ ನೋಡಿದ್ರೆ ಎಷ್ಟು ಕಷ್ಟಪಡ್ತಾ ಇದ್ರು ಅಂದರೆ, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಮ್ಮ ಸರೋಜಾ ಮೇಡಮ್ ಇರ್ಬೋದು, ಕೃಷ್ಣಾವ್ರು ಇರ್ಬೋದು, ಅನೇಕರು ಒಗ್ಗೂಡ್ಕೊಂಡಿಂತೊಂದು ಕಾರ್ಯಕ್ರಮ ಮಾಡಬೇಕು. ಪೂಜ್ಯ ಗುರುಗಳಿಗೆ ನಮ್ಮ ಈ ಒಂದು ಪುರದ ಈ ಒಂದು ಮಂಡ್ಯ ಜಿಲ್ಲೆಯ ಅಭಿಮಾನವನ್ನು ತೋರಿಸ್ಬೇಕು, ಭಕ್ತಿಯನ್ನು ತೋರಿಸ್ಬೇಕು ಅಂತೇಳಿ ಎಷ್ಟೇ ಕಷ್ಟ ಆದರೂ ಕೂಡ ಎಲ್ಲರನ್ನ ಸಲಹೆಯನ್ನು ತಗೊಂಡು ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಇದು ದಯವಿಟ್ಟು ಇಲ್ಲೊಂದು ದಿವ್ಯ ಸಂಕಲ್ಪ ಆಗಲಿ, ಮಂಡ್ಯ ಜಿಲ್ಲೆಯ ಮೇಲಿರುವಂಥ ಈ ಒಂದು ಸಣ್ಣ ಬ್ಲಾಕ್ ಹೋಗ್ಬೇಕು. ಮಂಡ್ಯ ಜಿಲ್ಲೆಯ ಜನರು ಅಂದರೆ ವಿಶ್ವ ಮಾನವ ಪ್ರಜ್ಞೆಯುಳ್ಳಂಥ ಜನ ಅನ್ನೋದ ನಾವು ಮನಸ್ಸಿನ ಮೂಲಕ, ಭಾವನೆಯ ಮೂಲಕ, ಸಂತೋಷದ ಮೂಲಕ, ಎಲ್ಲರನ್ನು ಒಪ್ಪಿಕೊಳ್ಳೋ ಮೂಲಕ ತೋರಿಸುವಂಥ ಒಂದು ದಾರಿಯನ್ನು ನಿರ್ಮಾಣ ಮಾಡೋಣ. ಅದು ಪೂಜ್ಯ ಗುರುಗಳಿಗೆ ನಾವು ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.